ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಹಾಗೆ ಯಾರು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಹಲವಾರು ಜನ ಕೇಳ್ತಾ ಇದ್ರಿ 670 ಪೋಸ್ಟು, 1/3 ಲಿಸ್ಟ್ ಯಾವಾಗ ಬಿಡ್ತಾರೆ, ಆ್ಯಂಡ್ ರಿಸಲ್ಟ್ ಅನೌನ್ಸು ಆ್ಯಂಡ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಪ್ರೊಸೆಸ್ ಬಗ್ಗೆ. ಸೊ ಆಲ್ರೆಡಿ ನಮ್ಮ ಒಂದು ಸಂಘಟನೆಯಿಂದ ವಿವಿಧ ನಿಗಮ ಮಂಡಳಿಗಳದ್ದು ಏನೇನು ಪರೀಕ್ಷೆ ನಡೆದಿತ್ತು, SDFDA ಹುದ್ದೆಗಳದಾಗಿರ್ಬೋದು, ಬೇರೆ ಬೇರೆ ಪರೀಕ್ಷೆಗಳದ್ದು, ಅದಕ್ಕೆ ಸಂಬಂಧಪಟ್ಟ ಹಾಗೆ ರಿಕ್ವೆಸ್ಟ್ ಕೊಟ್ಟಿದ್ವಿ. ಸದ್ಯದಲ್ಲೇ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಪ್ರೊಸೆಸ್ ಮಾಡಿ ಅಂತ. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಸದ್ಯಕ್ಕೆ ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ಏನಿದೆ, ಸೊ ಈ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಈ ಒಂದು ನಿಗಮ ಮಂಡಳಿಯವರು ಈಗ 1/3 ಲಿಸ್ಟನ್ನು ಬಿಟ್ಟಿದ್ದಾರೆ. ಸೊ 1/3 ಲಿಸ್ಟಲ್ಲಿ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಅಟೆಂಡ್ ಆಗಬೇಕಾಗುತ್ತೆ. ಸೊ ಯಾವಾಗಿಂದ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅನ್ನೋದು ಕೂಡ ಡೇಟ್ ಮೆನ್ಷನ್ ಮಾಡಿದರೆ 28/10 ಅಂದರೆ ಇದೇ ತಿಂಗಳು 29/10/2024 ಬೆಳಗ್ಗೆ 10 ಗಂಟೆಗೆ ನಿಮ್ಮ ಒಂದು ದಾಖಲಾತಿ ಪರಿಶೀಲನೆಗಳಿಗಾಗಿ ಏನು ನಿಮ್ಮ ಮೂಲ ದಾಖಲೆಗಳಿವೆ ಅಂದರೆ ಒರಿಜಿನಲ್ ಡಾಕ್ಯುಮೆಂಟ್ಸ್ದೊಂದಿಗೆ ಅಟೆಂಡ್ ಆಗಬೇಕು. ಎಲ್ಲಿ ವಿಳಾಸ ಕೂಡ ಕೊಟ್ಟಿದ್ದಾರೆ, ಕಚೇರಿ ವಿಳಾಸ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಹಾಗೂ ಕಾರ್ಯದರ್ಶಿಗಳು, ಕರ್ನಾಟಕ ಕಟ್ಟಡ ಮತ್ತು ಇತರೆ ಕಾರ್ಮಿಕ ಕಲ್ಯಾಣ ಮಂಡಳಿ, ಸುರಕ್ಷತಾ ಭವನ, ಎಲ್ಲಿ, ಬನ್ನೇರುಘಟ್ಟ ರಸ್ತೆ, ಬೆಂಗಳೂರಲ್ಲಿ ಇರ್ತಕ್ಕಂಥದ್ದು. ಸೊ ಯಾರ್ಯಾರು ಎಷ್ಟು ಗಂಟೆಗೆ ಅಟೆಂಡ್ ಆಗಬೇಕೆಲ್ಲ ಮಾಹಿತಿ ಇದೆ. ಸೊ ಅದರ ಜೊತೆ ಇಲ್ಲಿ ಕ್ಯಾಂಡಿಡೇಟ್ಸ್ ನೇಮ್ ಕೂಡ ಹಾಕಿದ್ದಾರೆ ಆ್ಯಂಡ್ ಅವರ ಒಂದು ರಿಜಿಸ್ಟರ್ ನಂಬರ್ ಕೂಡ ಹಾಕಿದ್ದಾರೆ. ಸೊ ಶಾರ್ಟ್ ಲಿಸ್ಟ್ ಆಗಿರುವಂಥ ಕ್ಯಾಂಡಿಡೇಟ್ಸು ಇಷ್ಟು ಜನ ಇದ್ದಾರೆ. ಸೊ ಹಲವಾರು ಜನ ಕೇಳ್ತಾ ಇದ್ರಿ ಏನೇನೆಲ್ಲ ದಾಖಲೆಗಳನ್ನ ತೆಗೆದುಕೊಂಡು ಹೋಗಬೇಕು ನಾವು ಅಂತ. ಏನೇನೆಲ್ಲ ದಾಖಲೆಗಳು ಅಂತಂದರೆ, ನೀವು ಅರ್ಜಿ ಸಲ್ಲಿಸುವಾಗ ಯಾವೆಲ್ಲ ದಾಖಲಾತಿಗಳನ್ನು, ಜೆರಾಕ್ಸ್ ಪ್ರತಿಗಳು, ಮೀನ್ಸ್ ಅಲ್ಲಿ ನೀವು ಅಪ್ಲಿಕೇಶನ್ ಹಾಕುವಾಗ ಜೆರಾಕ್ಸೇ ಕೊಟ್ಟಿರ್ತೀರಾ. ಸೊ ವಿಶೇಷವಾಗಿ ನಿಮ್ಮ ಅಂಕಪಟ್ಟಿಗಳಾಗಿರ್ಬೋದು ಆ್ಯಂಡ್ ಕೆಲವೊಂದಿಷ್ಟು ರಿಸರ್ವೇಷನ್ ಕ್ಲೇಮ್ ಮಾಡಿರ್ತೀರಾ, ಆ ದಾಖಲೆಗಳು, ಕನ್ನಡ ಮೀಡಿಯಮ್ ರೂರಲ್ ಸರ್ಟಿಫಿಕೇಟು ಎಲ್ಲವೂ ಕೂಡ ಒರಿಜಿನಲ್ ಇರಬೇಕು, ಕ್ಯಾಶ್ ಆ್ಯಂಡ್ ಇನ್ಕಮ್ ಆಗಿರ್ಬೋದು, ಎಲ್ಲ ದಾಖಲಾತಿಗಳು. ಸೊ ಅದ್ರ ಜೊತೆ ಅಪ್ಲಿಕೇಶನ್ ಫಾರ್ಮ್ನ ಡೌನ್ಲೋಡ್ ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ದಾರೆ. ಸೊ ಹಲವಾರು ಜನರು ಅಪ್ಲಿಕೇಶನ್ ಫಾರ್ಮ್ ಡೌನ್ಲೋಡ್ ಮಾಡಿ ಇಟ್ಕೊಂಡಿರ್ತೀರಾ, ಇನ್ನು ಕೆಲವ್ರದ್ದು ಇರೋದಿಲ್ಲ ಅಂದರೆ ಫೈನಲ್ ಸಬ್ಮಿಷನ್ ಆದಮೇಲೆ ಅಪ್ಲಿಕೇಶನ್ ಡೌನ್ಲೋಡ್ ಆಗಿರಲ್ಲ, ಅಂಥವ್ರಿಗೆ ಮತ್ತೆ ಅಪ್ಲಿಕೇಶನ್ ಫಾರ್ಮ್ ತೆಗೆದುಕೊಂಡು ಹೋಗಬೇಕಾ ಇಲ್ವಾ ಅನ್ನೋದ್ರ ಬಗ್ಗೆ ಈಗ ಆಲ್ರೆಡಿ ಹಲವಾರು ಜನ ಕ್ಯಾಂಡಿಡೇಟ್ಸ್ಗಳು ಕೇಳ್ತಾ ಇದ್ರಿ. ಅದು ಕಂಪಲ್ಸರಿ ತೆಗೆದುಕೊಂಡು ಹೋಗಬೇಕು. ಸೊ ಅದಕ್ಕೆ KEA ಅವರೇ ವೆಬ್ಸೈಟಲ್ಲಿ ಏನಾದರೂ ಓಪನ್ ಮಾಡಿದರೆ ಮತ್ತೆ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಒಂದೊಳ್ಳೆ ಅವಕಾಶ ಆಗುತ್ತೆ. ಎಲ್ಲರೂ ಕೂಡ ಆಸ್ಪಿರೆಂಟ್ಸ್ಗಳು ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಅದರ ಜೊತೆ ಯಾವೆಲ್ಲ ದಾಖಲಾತಿಗಳನ್ನು ಕೂಡ ನಿಮ್ಗೆ ಗೊತ್ತು. ಆ್ಯಂಡ್ ಹಲವಾರು ಜನರಿಗೆ ಈಗ ಆಲ್ರೆಡಿ ಲೆಟರ್ ಕೂಡ ಬಂದಿದೆ. ಸೊ ಆ ಲೆಟರಲ್ಲಿ ವಿಶೇಷವಾಗಿ ಎಲ್ಲ ದಾಖಲಾತಿಗಳು ಏನೇನು ಬೇಕು ಏನು ಅನ್ನೋ ಮಾಹಿತಿ ಎಲ್ಲ ಇದೆ. ಸೊ ಅದನ್ನು ನೋಡಿಕೊಂಡು ನೀವು ಅಟೆಂಡ್ ಮಾಡಿ. ಆ್ಯಂಡ್ ನೆಕ್ಸ್ಟು ವಿವಿಧ ನಿಗಮ ಮಂಡಳಿಗಳು ಯಾವ್ಯಾವ ಇನ್ನೂ ಉಳಿದಿದೆ ಬಾಕಿ ಇರೋದು, ಸೊ ಅದರ ಫಲಿತಾಂಶವನ್ನು ಕೂಡ ಪ್ರಕಟ ಮಾಡಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಆ್ಯಂಡ್ ಅದು ಕೂಡ ಸದ್ಯದಲ್ಲೇ ಎಲ್ಲವೂ ಕೂಡ 1/3 ಲಿಸ್ಟು ರಿಲೀಸ್ ಆಗುತ್ತೆ ಅಂತ ಹೇಳ್ತಾ. ಆ್ಯಂಡ್ ಎಲ್ಲ ಪ್ರೊಸೆಸ್ ಆಗೋದಕ್ಕೆ ಇನ್ನೂ ಮಿನಿಮಮ್ ಅಂದರೂ ಒಂದು 6 ಮಂತ್ ಹೋಗುತ್ತೆ. ಬಿಕಾಸ್ 1/3 ಆಮೇಲೆ ವೆರಿಫಿಕೇಷನ್ ಆದಮೇಲೆ ನೆಕ್ಸ್ಟ್ ಪ್ರಾವಿಜನಲ್ ಲಿಸ್ಟು, ಅದಾದಮೇಲೆ ಫೈನಲ್ ಲಿಸ್ಟು, ಆಮೇಲೆ ಇಲಾಖೆಯಿಂದ ನಿಮಗೆ ಆರ್ಡರ್ ಕಾಪಿ ಬರೋಷ್ಟರಲ್ಲಿ ಮಿನಿಮಮ್ 4-5 ಮಂತ್ಸ್ ಆಗೇ ಆಗುತ್ತೆ. ಸೊ ಸದ್ಯಕ್ಕೆ ಇಷ್ಟು ಮಾಹಿತಿ ಇದೆ. ಏನಾದರೂ ಇದಕ್ಕೆ ಸಂಬಂಧಪಟ್ಟಾಗ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ದಯವಿಟ್ಟು ಕಮೆಂಟ್ ಮಾಡಿ ಅಂತ ಹೇಳ್ತಾ. ಯಾರು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.